ಶ್ರೀ ಶನಿದೇವರನ್ನು ನೆನೆಯುತ್ತಾ ಈ ದಿನದ 12 ರಾಶಿಗಳ ನಿಖರವಾದ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೇಷರಾಶಿ, ಇವತ್ತು ಕುಟುಂಬದಲ್ಲಿ ಸುಖಶಾಂತಿ ನೆಲೆಸಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕಾರ್ಯಕಲಾಪಗಳಲ್ಲಿ ಪ್ರಗತಿಯನ್ನು ಹೊಂದಲಿದ್ದೀರಿ. ಕೊಂಡುಕೊಳ್ಳುವ ವ್ಯವಹಾರಗಳಲ್ಲಿ ಲಾಭವನ್ನು ಪಡಿತೀರಾ. ದೂರ ಪ್ರಯಾಣದ ಯೋಜನೆಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಇವತ್ತು ಶುಭ ದಿನ. ವೃಷಭ ರಾಶಿ, ಅನಾಯಾಸವಾಗಿ ಕೆಲಸ ಕಾರ್ಯಗಳು ಇವತ್ತು ಕೈಗೂಡುತ್ತೆ. ಆತ್ಮೀಯರ ಭೇಟಿಯನ್ನು ಮಾಡಲಿದ್ದೀರಿ. ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಗಳು ಇದೆ. ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಹಿನ್ನಡೆಯನ್ನು ಕಾಣಬಹುದು. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ನಷ್ಟ ಉಂಟಾದರೂ ಕೂಡ ಸಂಜೆಯ ವೇಳೆಗೆ ಎಲ್ಲವೂ ಸರಿ ಹೋಗಲಿದೆ. ಮಿಥುನ ರಾಶಿ, ಇವತ್ತು ಕೆಲಸ ಕಾರ್ಯದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಕಾರ್ಯಗಳಲ್ಲಿ ಮಂದಗತಿ ಕಂಡು ಬರ್ತಾ ಇದೆ. ದಾಯಾದಿಗಳ ಕಲಹ ಉಂಟಾಗಬಹುದು, ಎಚ್ಚರಿಕೆಯಿಂದ ಇರಿ. ವಾಹನ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಇರಲಿ. ಗುರು ಹಿರಿಯರೊಡನೆ ಸಮಾಲೋಚನೆ ಸಾಧ್ಯತೆಗಳಿದೆ. ಕಟಕ ರಾಶಿ, ಮಾನಸಿಕ ಚಾಂಚಲ್ಯದಿಂದ ಭಯ ಕಾಡುವ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿತೀರಾ. ಉದ್ಯೋಗಸ್ಥರಿಗೆ ಇವತ್ತು ವಿಶ್ವಾಸದ ನಿರ್ಧಾರಗಳಿಂದಾಗಿ ಮುನ್ನಡೆ ಅನ್ನೋದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ. ಇವತ್ತು ವಿದ್ಯಾರ್ಥಿಗಳಿಗೆ ಕಟಕ ರಾಶಿಯವರಿಗೆ ಶುಭ ದಿನ ಅಂತಾನೆ ಹೇಳಬಹುದು. ಸಿಂಹರಾಶಿ, ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುವುದರಿಂದ ಇವತ್ತು ಸಂತಸದ ದಿನ ಆಗುತ್ತೆ. ನಿಮಗೆ ಲೇವಾದೇವಿ, ಹಣಕಾಸು ವ್ಯವಹಾರಸ್ಥರಿಗೆ ಅಧಿಕವಾದಂತಹ ಲಾಭ. ಉದ್ಯೋಗ ನಿಮಿತ್ತ ದೂರ ಪ್ರಯಾಣದ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ನೀಡುವುದು ಅಗತ್ಯ. ಕನ್ಯಾರಾಶಿ, ಪ್ರೀತಿ ಪಾತ್ರರೊಂದಿಗೆ ಚರ್ಚೆಯನ್ನು ನಡೆಸುತ್ತೀರಾ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತಿವತ್ತು. ಉದ್ಯೋಗದಲ್ಲಿ ಪ್ರಗತಿ, ಸಮಾಧಾನ. ವಾಹನಗಳಿಂದ ಖರ್ಚು ಬರುವ ಸಾಧ್ಯತೆ ಇದೆ. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ ಇವತ್ತು ನಿರೀಕ್ಷಿತ ಕೆಲಸ ಕಾರ್ಯಗಳು ನಡೆಯದೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಬಹುದು. ಅಹಿತಕರ ಘಟನೆಗಳಿಂದಾಗಿ ಇವತ್ತು ದಂಡ ತೆರಬೇಕಾಗಿದ್ದು. ವ್ಯಾಪಾರದಲ್ಲಿ ಲಾಭವನ್ನು ಪಡಿತೀರಾ. ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ಫಲಗಳನ್ನು ಇಂದು ನೀವು ಪಡೆಯಲಿದ್ದೀರಿ. ವೃಶ್ಚಿಕ ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಇಂದು ನಿಮ್ಮದಾಗಲಿದೆ. ಸಕಾಲದಲ್ಲಿ ಕೆಲಸ ಕಾರ್ಯಗಳು ಪೂರೈಸಿದ ಸಂತಸ ನಿಮ್ಮದಾಗುತ್ತೆ. ಸಂಘ ಸಂಸ್ಥೆಗಳಿಂದ ಸಹಾಯವನ್ನು ಪಡಿತೀರಾ. ಹೊಸ ಹೊಸ ವ್ಯವಹಾರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಾ. ನ್ಯಾಯಾಲಯದಲ್ಲಿ ಇವತ್ತು ವೃಶ್ಚಿಕ ರಾಶಿ ವ್ಯಕ್ತಿಗಳಿಗೆ ಜಯ ಕಟ್ಟಿಟ್ಟ ಬುತ್ತಿ. ಧನಸ್ಸು ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೆ ಮೀರಿದ ಲಾಭವನ್ನು ನೀವು ಪಡಿತೀರಾ. ಆಪ್ತೇಷ್ಟರ ಆಗಮನ ಆಗುತ್ತೆ. ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಸಮಾಚಾರ ಕೇಳಿ ದುಗುಡ ನಿವಾರಣೆಯಾಗುತ್ತೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಮಕರ ರಾಶಿ, ನಿರೀಕ್ಷಿತ ಕೆಲಸ ಕಾರ್ಯಗಳು ಫಲ ನೀಡಿ ಸಂತಸದ ವಾತಾವರಣ ಇವತ್ತು ನಿಮ್ಮಲ್ಲಿ ಮೂಡಲಿದೆ. ವ್ಯಾಪಾರದಲ್ಲಿ ಲಾಭ, ಮನೆಯಲ್ಲಿ ಸುಖಶಾಂತಿ ನಿಮ್ಮಲ್ಲಿ ನಿಲ್ಲಿಸುತ್ತೆ. ಆತ್ಮೀಯ ವ್ಯಕ್ತಿಗಳ ಸಂದರ್ಶನ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅನ್ನೋದು ಕೂಡ ಇವತ್ತು ದೊರೆಯಲಿದೆ. ಕುಂಭರಾಶಿ, ಅನಿರೀಕ್ಷಿತ ಪ್ರಯಾಣ ಸಂಭವಿಸಿ ಹೆಚ್ಚು ಖರ್ಚಾಗುತ್ತೆ. ಆತ್ಮೀಯರ ಆರೋಗ್ಯದಲ್ಲಿ ವ್ಯತ್ಯಯ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಹಿರಿಯರ ಮಾತುಗಳನ್ನು ಕಡೆಗಣಿಸಬೇಡಿ. ಹಿತಶತ್ರುಗಳ ಭಯ ಸ್ವಲ್ಪ ಆವರಿಸಬಹುದು. ಮೀನರಾಶಿ, ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನ, ಕುಟುಂಬದಲ್ಲಿ ಶಾಂತ ವಾತಾವರಣ, ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಪ್ರಗತಿಯಾಗುತ್ತಿವತ್ತು. ಉದ್ಯೋಗಸ್ಥರಿಗೆ ಕಚೇರಿ ಲೆಕ್ಕಪತ್ರಗಳ ತೊಡಕುಗಳು ನಿವಾರಣೆಯಾಗಿ ನಿರಾಳತೆ ಕಂಡುಬರುತ್ತೆ. ಮೀನರಾಶಿಯವರಿಗೆ ಇವತ್ತು ಅತಿ ಹೆಚ್ಚು ಧನಲಾಭದ ಯೋಗವಿದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಮೀನರಾಶಿಯವರಿಂದು ಕಂಡುಬಹುದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.